ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರಸಭೆ ಆವರಣದಲ್ಲಿ ಶಾಸಕ ಬಿ ಸತ್ಯನಾರಾಯಣ್, ನಗರಸಭೆ ಸದಸ್ಯರು ಹಾಗೂ ಮುಖಂಡರಿಂದ ಉಗ್ರರ ದಾಳಿಗೆ ಹುತಾತ್ಮರಾದ ಸಿಆರ್ಪಿಎಫ್ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ದೇಶದಲ್ಲಿ ಇವತ್ತು ಬೆಳಿಗ್ಗೆ ಸುದ್ದಿಯನ್ನು ನೋಡಿ ಹೇಳಿ, ಮಾಧ್ಯಮಗಳ ಮುಖಾಂತರ ನಾವೆಲ್ಲ ನೋಡಿ ನಿಜವಾಗಲೂ ಆಘಾತ ಆಗಿದೆ. ನಮ್ಮ ದೇಶ ರಕ್ಷಣೆಗೆ ನಿಂತ ನಮ್ಮ ಸೈನಿಕರು ಸುಮಾರು 45 ಜನ ಇವತ್ತು ಮಾರಣ ಹೋಮ ಆಗಿದೆ. ಅಸಂಖ್ಯಾತ ಜನರು, 100+ ಜನರು ಇವತ್ತು ಆ ಒಂದು ಬ್ಲಾಸ್ಟಲ್ಲಿ ಏನು ಗಾಯಗೊಂಡಿದ್ದಾರೆ. ಅವರ ನೋವು, ಸಂಕಟ, ವೇದನೆ ನಿಜವಾಗ್ಲೂ ಬಹಳ ದುಃಖಕರ, ಸಂಕಟವಾದ ಒಂದು ಸನ್ನಿವೇಶಗಳನ್ನು ಇವತ್ತು ನಾವು ನೋಡಬೇಕಾಯಿತು. ದುರದೃಷ್ಟ, ಭಾರತೀಯ ದುರದೃಷ್ಟ. ಯಾರು ಈ ದೇಶವನ್ನು ನಮ್ಮನ್ನು ಕಾಯ್ತಾ ಇದ್ರು, ನೋಡ್ಕೊಳ್ತಾ ಇದ್ರು, ಜವಾಬ್ದಾರಿಯಿಂದ ನಮ್ಮ ರಕ್ಷಣೆ ಮಾಡ್ತಾ ಇದ್ರು, ಅಂಥ ರಕ್ಷಕರಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಯಿತು. ಕಾರಣ, ಭಯೋತ್ಪಾದಕರು ಏನು ಜಮ್ಮು ಕಾಶ್ಮೀರ ಆಕ್ರಮಿತ ಭಯೋತ್ಪಾದಕರು ಇವತ್ತು ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಅವರೇ ತಮ್ಮ ಘೋಷಣೆಗಳನ್ನು ಮಾಡಿಕೊಂಡಿದ್ದಾರೆ. ಇಂತಹ ಪಾಪದ ಕೃತ್ಯವನ್ನು ಮಾಡಿ ಎದೆ ಎತ್ತಿ ನಡೆಯತಕ್ಕಂಥ ಧೀಮಂತ ಭಾವನೆಗಳನ್ನು ತೋರಿಸ್ತಕ್ಕಂಥ, ಧೈರ್ಯವಾಗಿ ಪಾಪದ ಈ ಕೃತ್ಯವನ್ನು ಅರಗಿಸಿಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ ಆ ನೋವಿನಲ್ಲಿ ಸಂಗತಿ ಇದಾಗಿ, ಹಾಗಾಗಿ ಇವತ್ತು ದೇಶದ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ಭಾರತೀಯ ಕಣ್ಣೀರಿಟ್ಟಿದ್ದಾನೆ, ನೋವುಂಡಿದ್ದಾನೆ, ಸಂಕಟ ಅನುಭವಿಸಿದ್ದಾನೆ. ನಿಜವಾಗಲೂ ಬಹಳ ಆತಂಕಕಾರಿಯಾದ ವಿಷಯವನ್ನು ಕೇಳಿ ಮನನೊಂದು ಇವತ್ತು ಬಹಳ ದುಃಖತಪ್ತನಾಗಿದ್ದಾರೆ. ಅದರಲ್ಲೂ ಕರ್ನಾಟಕದ ಜನ ಕೂಡ, ಕನ್ನಡ ನಾಡಿನ ಮಣ್ಣಿನ ಮಗ, ಮಂಡ್ಯದ ನಮ್ಮ ಒಬ್ಬ ಗುರು ಎನ್ನುವ ಒಬ್ಬ ಸೈನಿಕರು ಸಹ ಮೃತಪಟ್ಟಿದ್ದರು. ಇದೆಲ್ಲ ಯಾಕೆ ಈ ದೇಶದಲ್ಲಿ ಆಗ್ತಾ ಇದೆ? ಇದೆಲ್ಲ ಈ ನೋವಿನಿಂದ ಯಾರು ಏನನ್ನ ಸಾಧಿಸಿದಂಗೆ ಆಗ್ತದೆ ಅನ್ನೋ ಪ್ರಶ್ನೆಗೆ ಉತ್ತರ ನೋಡಿದರೆ ಶೂನ್ಯ. ಯಾರು ಏನನ್ನು ಸಾಧಿಸೋದಕ್ಕೆ ಈ ಒಂದು ರಣಕಹಳೆಯಿಂದ ಸಾಧ್ಯ ಇಲ್ಲ. ಅವರು ಯುದ್ಧ ಮಾಡ್ತಾರೆ, ನಾವು ಯುದ್ಧ ಮಾಡ್ತೇವೆ. ಇಲ್ಲೂ ಸಾವು, ಅಲ್ಲೂ ಸಾವು, ನೋವು. ನಾವು ಅಣ್ಣ ತಮ್ಮಂದಿರಂತೆ ಅಕ್ಕಪಕ್ಕ ಇದ್ದವರು, ಬದುಕಿದವರು, ಬಾಳಿದವರು ಇವತ್ತು ದ್ವೇಷಿಗಳಾಗಿ ಬದುಕನ್ನು ಸವಿಸ್ತಕ್ಕಂಥ ದಾರುಣ ಪರಿಸ್ಥಿತಿ ನಮ್ಮದು. ಎರಡು ದೇಶಗಳ, ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ತಂದೊಡ್ಡಿರ್ತಕ್ಕಂಥ ಈ ದುಷ್ಕೃತ್ಯವನ್ನು ಮಾಡಿದಂಥ ಪಾಪಿಗಳು ನಿಜವಾಗಲೂ ಅವರಿಗೆ ದೇವರು ಅಲ್ಲ ಶಿಕ್ಷೆ ಕೊಟ್ಟರು. ಆ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕು. ನಿಜವಾಗಲೂ ನೊಂದ ಜೀವಿಗಳಿಗೆ ನಾವು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಮನಸ್ಸಿಗೆ ಶಾಂತಿಯನ್ನು ಕೋರಬೇಕು, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು, ಅವರ ಕುಟುಂಬ ವರ್ಗಕ್ಕೆ ಈ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡು ಪರಮಾತ್ಮ ಅಂತ ನಾವು ಬೇಡಿಕೊಳ್ಳೋದನ್ನು ಬಿಟ್ಟರೆ ನಿಜವಾಗಲೂ ಇದಕ್ಕೆ ವಿರುದ್ಧವಾದ ಒಂದು ಮತ್ತೊಂದು ಯುದ್ಧವನ್ನು ಮಾಡೋದು ಸಹ ನೋವಿನ ಸಂಗತಿಯಾಗುತ್ತದೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಭಾರತೀಯರು ವಿವೇಚನೆಯನ್ನು ಕಳೆದುಕೊಳ್ಳದೆ ನಮ್ಮ ಸೈನ್ಯ ದೇಶದ ರಕ್ಷಣೆಯ ಕಡೆಗೆ ಗಮನ ಕೊಡಬೇಕು.
ಕೊಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಎಲ್ಲ ಭಾರತೀಯರು ಒಗ್ಗಟ್ಟಾಗಿ ದೇಶ ರಕ್ಷಣೆಗೆ ಪಣ ತೊಟ್ಟು ನಿಲ್ಲೋಣ, ಅವ್ರ ಜೊತೆ ನಾವು ಬೆಂಬಲಿಸೋಣ. ಸೈನಿಕ ನಮ್ಮ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೈನಿಕರ ಜೊತೆ ನೀವ್ಯಾರು ಎದೆಗುಂದೆ ಬೇಡಿ, ನಾವೆಲ್ಲ ಇಡೀ ಭಾರತ ನಿಮ್ಮ ಹಿಂದಿದೆ ಅನ್ನೋ ಮಾತನ್ನು ಹೇಳೋಣ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು. ಇವತ್ತಿನ ದಿವಸ ನಮಗೆಲ್ಲರಿಗೂ ಇಡೀ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ದುಃಖಕರವಾದ ದಿವಸ ಆಗಿದೆ. ಇವತ್ತು ನಿನ್ನೆ ರಾತ್ರಿಯಿಂದನೇ ಈ ವಿಷಯವನ್ನು ನಮ್ಮ ಕಿವಿಗೆ ಬಿದ್ದಾಗ ಆಘಾತಕಾರಿ ಆದ ಒಂದು ಸಂದೇಶ ನಮಗೆ ಬಂತಲ್ಲಪ್ಪ. ಇದು ನಮ್ಮ ದೇಶವನ್ನು ನಮ್ಮ ಭಾರತ ದೇಶದ 125 ಕೋಟಿ ಜನಗಳನ್ನು ರಕ್ಷಣೆ ಮಾಡುವ ಗಡಿಗಳಲ್ಲಿ ನಿಂತು ರಕ್ಷಣೆ ಕೊಡುವ ವೀರ ಯೋಧರು ಇವತ್ತು ಬಲಿಯಾಗಿದ್ದಾರೆ. ಈ ದುಷ್ಕೃತ್ಯ ಮಾಡಿರ್ತಕ್ಕಂಥ ಟೆರರಿಸಂ ಏನಿದ್ದಾರೆ ಅವರಿಂದ ಏನು ಮಾಡಕ್ಕೆ ಸಾಧ್ಯವಿಲ್ಲ. ಇಂಥ ಹೇಡಿತನದ ಒಂದು ಕೃತ್ಯವನ್ನು ಮಾಡಿ ಎದೆ ತಟ್ಟಿ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದು ಗಂಡಸ್ತನ ಅಲ್ಲ. ಅದು ಅವರೂ ಅವ್ರ ದೇಶ ರಕ್ಷಣೆ ಮಾಡಿಕೊಳ್ಳಿ, ನಮ್ಮ ಯೋಧರು ನಮ್ಮ ದೇಶ ರಕ್ಷಣೆ ಮಾಡೋಕ್ಕೆ ಕಾಯುತ್ತಿರೋದು. ನಮ್ಮ ದೇಶವನ್ನು ಕಾಯುವ ಯೋಧರ ಮೇಲೆ ಈ ಥರ ಆತ್ಮಾಹುತಿ ಬಾಂಬ್ ಅನ್ನು ಬಳಸಿ ಅವರನ್ನು ಕೊಲೆಗೈದ ಮಾಡಿದ್ದಾರಲ್ಲ ಅವರಿಗೆ ನಮ್ಮ ದೇಶದ ಪ್ರಧಾನಿಗೆ ನಮ್ಮ ಕಡೆಯಿಂದ ಎಲ್ಲ ಮೆಸೇಜ್ ಕಳಿಸ್ತೀವಿ. ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ನಮ್ಮ ಪ್ರಧಾನಿಯವರು ಹೇಳಿದರು ನಾವು 56 ಎದೆ ಇಂಟ್ನೋರು ಅಂತ ಹೇಳಿ ಅದು ಇವತ್ತು ತೋರಿಸ್ಬೇಕು ಅಂತ ಹೇಳಿ ನಾವು ಪೂರ್ತಿ ಇಂಡಿಯಾದಿಂದ ಪೂರ್ತಿ ಎಲ್ಲ ನಾಗರಿಕರು ಇವತ್ತು ನಾವು ಪ್ರೈಮ್ ಮಿನಿಸ್ಟರ್ಗೆ ಒಂದು ಸಂದೇಶ ಕಳಿಸ್ತಾ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು. ಯಾರು ಮಾಡಿದಾರೆ ಅವರಿಗೆ ಇದು ಇದು ಅನ್ಭವಿಸ್ಲೇಬೇಕು ಅವರು ಅಂತ ಹೇಳಿ ನನಗೆ ಇವತ್ತು ಮಾತಾಡೋಕ್ಕೆ ಅವಕಾಶ ಸಿಗ್ತದೆ ಅಂತ ನನ್ನ ಭಾವನೆ. ಇವತ್ತು ನಿಮ್ಗೆ ಗೊತ್ತಾಗಿದೆ ಇಲ್ಲ ಎಲ್ಲ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ಎಲ್ಲ ರಾಜಕೀಯ ಪಕ್ಷಗಳ ಚಟುವಟಿಕೆಗಳನ್ನು ಬಂದ್ ಮಾಡಿ ಪ್ರಧಾನಿಯವರೇ ನಾವು ನಿಮ್ಮ ಹಿಂದಿದ್ದೀವಿ, ಈ ಪಾಪಕೃತ್ಯಕ್ಕೆ ತಕ್ಕ ಶಾಸ್ತಿಯನ್ನು ಕಲಿಸಿ ಅಂತ ಹೇಳಿದರೆ ನಿಮ್ಗೆ ಈಗಾಗಲೇ ಮನವರಿಕೆ ಆಗಿರಬೇಕು. ಇದು ಪ್ರತಿಯೊಬ್ಬ ಪ್ರಜೆಯ ಆಕ್ರೋಶವಾಗಿರ್ತದೆ. ಇದನ್ನು ನೀವು ದುರುಪಯೋಗ ಪಡಿಸ್ಕೊಂತಿದ್ದೀರಾ, ಇನ್ ಮುಂದಾದ್ರೂ ನೀವು ದುರುಪಯೋಗ ಪಡಿಸ್ಕೋಬೇಡ ಪಾಪಿ ಪಾಕಿಸ್ತಾನ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಇಡೀ ಪ್ರಪಂಚಕ್ಕೆ ಬರೀ ನಮ್ಮ ದೇಶದ ಕೋಣೆ ಕೋಣೆಗಲ್ಲ, ಇಡೀ ಪ್ರಪಂಚಕ್ಕೆ ಅಹಿಂಸೆ ಅನ್ನೋದನ್ನು ಏನಂತ ತೋರಿಸ್ಕೊಡ್ತಕ್ಕಂಥ ಏಕೈಕ ರಾಷ್ಟ್ರ ಅಂದ್ರೆ ನಮ್ಮ ದೇಶ. ಅಂತ ದೇಶದ ಪಕ್ಕದಲ್ಲಿದ್ದು ನೀವು ಇಲ್ಲಿವರೆಗೂ ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ನಿಮ್ಮಂತಹ ಪಾಪಿಗಳು ಇನ್ಯಾರೂ ಇಲ್ಲ. ಇದನ್ನು ಪುನಃ ಕೆಣಕಿ ಕೆಣಕಿ ನಮ್ಮ ದೇಶವನ್ನ ಆಕ್ರೋಶ ಕೇಡು ಮಾಡ್ತಿದ್ರ. ಇವತ್ತಿನಿಂದ ಈಗಲಿದ್ದಾಳೆ ಬುದ್ಧಿ ಕಲ್ತ್ಕೊಳ್ಳಿ. ನಿಮಗೆ ತಕಶಾಸ್ತಿಯನ್ನು ಕಲಿಸೋದಕ್ಕೆ ದೇಶದ ಪ್ರತಿಯೊಬ್ಬ ಪ್ರಜೆಯು ಪ್ರತಿಯೊಂದು ಮಗಳು ಒಂಟಿ ಕಾಲಲ್ಲಿ ನಿಂತ್ಕೊಳಕ್ಕೆ ರೆಡಿಯಾಗಿದೆ ಅಂತ ಹೇಳಿ ಎರಡು ಮಾತನ್ನು. ಶಿರಾದಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ತಮ್ಮ ನಿವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಭಯೋತ್ಪಾದಕರ ದಾಳಿಗೆ ತುತ್ತಾಗಿ ವೀರ ಮರಣವನ್ನಪ್ಪಿದ ಸಿಆರ್ಪಿಎಫ್ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರಗಾಮಿಗಳಿಂದ ಸಿಆರ್ಪಿಎಫ್ ಯೋಧರ ಮೇಲೆ ನಡೆದ ದಾಳಿ ಖಂಡನೀಯ ಹಾಗೂ ಹೇಯ ಕೃತ್ಯವಾಗಿದೆ. ಹುತಾತ್ಮರಾದ ಎಲ್ಲ ಯೋಧರ ಕುಟುಂಬಗಳಿಗೂ ಆ ದೇವರು ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ದಿನಾಂಕ 15/2/2019 ಶಿರಾ ಬ್ಲಾಕ್ ಕಾಂಗ್ರೆಸ್ನಿಂದ ಏರ್ಪಡಿಸಿದ್ದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್, ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಮಹೇಂದ್ರಪ್ಪ, ಎಸ್ಎನ್ ಕೃಷ್ಣಯ್ಯ, ಡಿಸಿ ಅಶೋಕ್, ಹರೀಶ್, ಎಚ್ಎಲ್ ರಂಗನಾಥ್, ನರಸಿಂಹಯ್ಯ, ಷಣ್ಮುಖಪ್ಪ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಶಿರಾದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಜನನ ಮರಣ ನೋಂದಣಿ ಹಾಗೂ ಈ ಜನ್ಮ ತಂತ್ರಾಂಶದ ಕುರಿತು ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು.
ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ತಹಶೀಲ್ದಾರ್ ನಹೀದಾ ಜಂಜಂ ಹಾಗೂ ಸಾಂಖ್ಯಿಕ ಅಧಿಕಾರಿ ಸುವರ್ಣಮ್ಮರವರ ನೇತೃತ್ವದಲ್ಲಿ ಈ ಜನ್ಮ ತಾಂತ್ರಾಂಶದಲ್ಲಿ ಜನನ ಮತ್ತು ಮರಣದ ವಿವರಗಳನ್ನು ಯಾವುದೇ ಲೋಪ ಬರದ ಹಾಗೆ ನೋಂದಣಿ ಮಾಡುವ ಕ್ರಮ, ತಿದ್ದುಪಡಿಯ ವಿಧಾನಗಳ ಬಗ್ಗೆ ತಾಲೂಕಿನಾದ್ಯಂತ ಎಲ್ಲ ಸರ್ಕಾರಿ ವೈದ್ಯರು, ಖಾಸಗಿ ವೈದ್ಯರು, ನಗರಸಭೆ ಆರೋಗ್ಯ ನಿರೀಕ್ಷಕರು, ಆರೋಗ್ಯ ಅಧಿಕಾರಿಗಳು, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಿಗರು ಮತ್ತು ನಾಡ ಕಚೇರಿಯ ಆಪರೇಟರ್ಗಳಿಗೆ ಒಂದು ದಿನದ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಸಬಾ ಆರ್ಐ ಮಂಜುನಾಥ್, ಸಾಂಖ್ಯಿಕ ನಿರೀಕ್ಷಕರಾದ ದಯಾನಂದ್ರವರ ಉಪಸ್ಥಿತಿಯಲ್ಲಿ ತಾಂತ್ರಿಕ ಅಧಿಕಾರಿ ಮಹಾದೇವ್ ಈ ಜನ್ಮ ತಂತ್ರಾಂಶದ ಬಗ್ಗೆ ಮಾಹಿತಿ ನೀಡಿದರು. ಅಸ್ಮಾತ್ ಅವರು ವಿದ್ಯಾರ್ಹತೆ ಇಲ್ಲ ಅಂದ್ರೆ ಅವ್ರ ಹತ್ರ ಮಾಹಿತಿ ತಿಳ್ಕೊಂಡು ನೀವು ಫುಲ್ ಏನ್ ಅಪ್ಪು ಕಾಲಂ ಇದೆಯೋ, ಜನನ ವರದಿ ಫಾರಂ ಆಗೋದು, ಮರಣ ವರದಿ ಫಾರಂ ಆಗೋದು ಫುಲ್ ಫಿಲ್ ಮಾಡಿ. ಇದು ಫುಲ್ ಫಿಲ್ ಆಗಿದೆಯನ್ನ ನೀವು ಡಾಟಾ ಎಂಟ್ರಿ ಆಪರೇಟರ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ನೀವು ಅಲ್ಲೇನಂತ ಏನಕ್ಕೆ ಎಂಟ್ರಿ ಮಾಡ್ತೀರಾ, ಈಗ ನೀವು ಜನರಾಗಿ ಅಲ್ಲಿ ಎಂಟ್ರಿ ಮಾಡ್ಬೇಕಾರೆ ಫುಲ್ ಫಿಲ್ ಆಗಿದ್ದ ಮಾತ್ರ ತಾನೇ ಆನ್ಲೈನ್ ಅಲ್ಲಿ ಇದೆ. ಏನ್ ಎಂಟ್ರಿ ಅಲ್ಲಿ ಇರುತ್ತಲ್ಲ ವರದಿ ಫಾರ್ಮ್ ಅಲ್ಲಿ, ಅದನ್ನೇ ನೀವು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡೋದು. ಈಗ ಎಂಟ್ರಿನೇ ಇಲ್ಲಿದ್ದ ಅದೇ ಎಂಟ್ರಿ ಮಾಡ್ತೀರಾ, ನೀವು ಒಂದು ಫುಲ್ ಮಾಹಿತಿ ಎಂಟ್ರಿ ಮಾಡ್ತೀರಾ ಅಷ್ಟೇ. ಅದರಿಂದ ದಯವಿಟ್ಟು ಲಾಕ್ ಆಗಿದೆ ಅಥವಾ ಯೂಸರ್ ನೇಮ್ ಪಿನ್ಕೋಡ್ ಬರ್ತಾ ಇದೆ. ತುಮಕೂರು ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಚೇರಿಯ ವತಿಯಿಂದ ನಾನು ಸಹಾಯಕ ನಿರ್ದೇಶಕರಾದ ಬಿ ಸುವರ್ಣ ಆಗ ನಾನು ಈ ದಿನ ಈ ಜನ್ಮ ಜನ್ಮಮಾನ ನೋಂದಣಿ ಬಗ್ಗೆ, ಈ ಜನ್ಮ ಜನ್ಮಾಂಶದ ಬಗ್ಗೆ, ನೋಂದಣಿ ಕಾರ್ಯದ ಬಗ್ಗೆ ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಇದು ದೇಶಾದ್ಯಂತ ಒಂದೇ ರೀತಿಯಲ್ಲಿ ನಡೆಯುವುದಕ್ಕೋಸ್ಕರ ಇದನ್ನ ಆನ್ಲೈನ್ನಲ್ಲಿ ಬಿಟ್ಟಿದ್ದಾರೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಈ ತರಬೇತಿ ನಡೀತಾ ಇದೆ. ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಸಹ ಕಾರ್ಯಕ್ರಮ ಹಮ್ಮಿಕೊಂಡು ಇದೇ ರೀತಿ ಈ ಶಿರದಲ್ಲಿ ಕೂಡ ಜನ್ಮ ಮರಣ ತಂತ್ರಾಂಶವನ್ನು ಈ ಜನ್ಮದಲ್ಲಿ ಯಾವ ರೀತಿ ನೋಂದಣಿ ಮಾಡಬೇಕು, ಇದರಿಂದ ಯಾರಿಗೆ ಉಪಯೋಗ, ಜನನ ಮರಣ ಆಗಲಿ 21 ದಿನದೊಳಗಾಗಿ ನೋಂದಣಿ ಕಡ್ಡಾಯ, ನೋಂದಣಿ 21 ದಿನದೊಳಗಾಗಿ ಮಾಡಿದ್ರೆ ಉಚಿತವಾಗಿ ಒಂದು ಜನ್ಮ ಸರ್ಟಿಫಿಕೇಟ್ ಅನ್ನ ನೀವು ಆ ತಕ್ಷಣದಲ್ಲೇ ಕೊಡಬೇಕಾಗುತ್ತೆ, ಯಾವುದೇ ಫೀಸ್ ಇಲ್ಲದೇ. ಇದನ್ನ ಮುಂದುವರಿಸಿ ತಡನೋಂದಣಿ ಅಂತ ಅಂದ್ಬಿಟ್ಟು 30 ದಿನದೊಳಗಾಗಿ ಕೂಡ ನೀವು 2 ರೂಪಾಯಿ ತಡನೋಂದಣಿ ಫೀಸ್ ಕಟ್ಟಿಸ್ಕೊಂಡು ನೀವು ನೋಂದಣಿ ಸರ್ಟಿಫಿಕೇಟ್ ಅನ್ನ ನೀಡಬೇಕಾಗುತ್ತದೆ. ಅಲ್ಲಿಗೂ ನೀವು ಅಕಸ್ಮಾತ್ ಕೈ ಬಿಟ್ಟು ಹೋಯ್ತು ಅಂತಂದ್ರೆ ಅದಕ್ಕೂ ಚಿಂತೆ ಪಡಬೇಕಾದ ಅವಶ್ಯಕತೆ ಇಲ್ಲ. 1 ವರ್ಷದೊಳಗೆ ಮೊದಲನೇ ಹಂತದ ತಹಸೀಲ್ದಾರರಿಂದ ಆದೇಶ ಪಡೆದು ನೀವು ವಿಲೇಜ್ ಅಕೌಂಟ್ ನೋಂದಣಾಧಿಕಾರಿಗಳು ಏನಿದ್ದೀರಲ್ಲ ತಡನೋಂದಣಿ ಅಂತ ಕೂಡ ಮಾಡಿಸಿಬಿಟ್ಟು ನೀವು ಜನ್ಮ ಮತ್ತು ಮರಣ ಸರ್ಟಿಫಿಕೇಟ್ ಅನ್ನ ಪಡೆಯಬಹುದಾಗಿರ್ತಾರೆ. ಆ ಅವಧಿಯಲ್ಲೂ ನೀವು ಮಾಡಿಸೋದಕ್ಕಾಗದೆ ನಿಮಗೆ ಗೊತ್ತಾಗದೆ ಅದು ಕೈ ಬಿಟ್ಟು ಹೋಗಿದ್ರೆ ಅಲ್ಲಿಂದಲೂ ಕೂಡ ನೀವು ಕಚೇರಿಯಿಂದ ಏನು ನಿಮ್ಮ ವ್ಯಾಪ್ತಿಯ ನೋಂದಣಾಧಿಕಾರಿಗಳಿಂದ ಇಲ್ಲಿ ನೋಂದಣಿ ಆಗಿಲ್ಲ ಅಂತ ಒಂದು ಮಾಹಿತಿನ ಪಡೆದುಬಿಟ್ಟು ಅಲಭ್ಯ ಪ್ರಮಾಣ ಪತ್ರ ಅಂತ ಕೊಡ್ತಾರೆ, ಅದನ್ನು ತಗೊಂಡು 1 ವರ್ಷದ ಮೇಲ್ಪಟ್ಟು ಯಾವುದೇ ಕೇಸ್ ಆಗಿದ್ರು ನೀವು ನ್ಯಾಯಾಲಯದಲ್ಲಿ ಅದನ್ನ ಅರ್ಜಿ ಫೈಲ್ ಮಾಡಿಬಿಟ್ಟು ನೀವು ಜನ್ಮ ಮತ್ತು ಮರಣ ನೋಂದಣಿನ ಮಾಡಿಸಬಹುದಾಗಿರುತ್ತದೆ. ಎಲ್ಲೇ ಆಗಿರಲಿ, ಯಾರೇ ಆಗಿರಲಿ, ಅವರವ್ರ ವ್ಯಾಪ್ತಿಯಲ್ಲಿ ಎಲ್ಲಿ ಘಟನೆ ಸಂಭವಿಸಿರ್ತದೋ ಆ ಕೇಂದ್ರದಲ್ಲಿ ಮಾತ್ರ ಜನನ ಆಗಲಿ ಮರಣ ನೋಂದಣಿ ಮಾಡಬೇಕಾದ್ದು ಕಡ್ಡಾಯವಾಗಿರುತ್ತದೆ. ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಜನನ ಮರಣ ಮತ್ತು ನೋಂದಣಿ ಕೈ ಬಿಟ್ಟು ಹೋಗದಂತೆ ನೋಂದಣಿ ಮಾಡಬೇಕಾಗಿದ್ದು ಆ ವ್ಯಾಪ್ತಿಯ ನೋಂದಣಾಧಿಕಾರಿಯ ಕರ್ತವ್ಯ ಕೂಡ ಆಗಿರುತ್ತದೆ. ಇದು ಸಂಖ್ಯಾ ಸಂಗ್ರಹಾಧಿಕಾರಿಗಳ ಕಚೇರಿಯಿಂದ ನಡೆಯುವಂತ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಹಾಗಾಗಿ ಇದಕ್ಕೆ ನೀವೆಲ್ಲರೂ ಸಹಕಾರ ಮಾಡಬೇಕು. ಮೇಡಮ್, ಇದು ತಿದ್ದುಪಡಿಗೆ ಏನಿದ್ರೆ ಇದಕ್ಕೆ ತಿದ್ದುಪಡಿ ಕೂಡ ಅವಕಾಶ ಇದೆ. ಇದು 3 ಹಂತದಲ್ಲಿ ತಿದ್ದುಪಡಿ ಆಗುತ್ತೆ. ಇದು ಬೇಕಾಗಿ ಮಾಡುವಂತ ತಪ್ಪುಗಳಾಗಿರುತ್ತದೆ. ಕೆಲವರು ಪರ್ಪಸ್ಲಿ ಇನ್ನೊಂದ್ಸರಿ ನಮ್ಮ ಹತ್ರ ಬರಲಿ ಅಂತ ಆ ರೀತಿ ಯಾವತ್ತು ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ. ಆಕಸ್ಮಿಕವಾಗಿ ಕೆಲವು ತಿದ್ದುಪಡಿಗಳಾಗುತ್ತವೆ. ಈಗ ತಂದೆ ಹೆಸರಿರ್ಬೋದು, ತಾಯಿ ಹೆಸರಿರ್ಬೋದು, ಮನೆಯಲ್ಲೇ ಒಂದ್ ರೀತಿ ಕರಿತಾ ಇರ್ತಾರೆ, ಅವರದ್ದು ಡಾಕ್ಯುಮೆಂಟ್ರಿನೇ ಒಂದು ಹೆಸರಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಅವರ ಹೆಸರು ಕನ್ಫರ್ಮೇಶನ್ಗೋಸ್ಕರ ಒಂದು ಆಧಾರ್ ಅಥವಾ ಐಡಿ ಕಾರ್ಡನ್ನ ಕೂತ್ಕೊಂಡು ನಾವು ಅದನ್ನ ತಿದ್ದುಪಡಿ ಕೂಡ ಮಾಡೋಕೆ ಅವಕಾಶ ಇರುತ್ತೆ. ಇದಕ್ಕೆ ಅವ್ರ ಪ್ರಮಾಣ ಪತ್ರನ ಲಗತ್ತಿಸಬೇಕಾಗುತ್ತೆ, 20 ರೂಪಾಯಿ ಪ್ರಮಾಣ ಪತ್ರನ, ಮತ್ತೆ ಅದ್ರ ಜೊತೆಗೆ ಸಂಬಂಧಪಟ್ಟ ಹೆಸರು ಸರಿಯಾಗಿರೋ ದಾಖಲೆ ಕೂಡ ಒಂದು ಸಬ್ಮಿಟ್ ಮಾಡಿ ರಿಕ್ವೆಷನ್ ಕೊಟ್ಟರೆ ಅದನ್ನ ತಿದ್ದುಪಡಿಗೆ ಅವಕಾಶ ಮಾಡುತ್ತೆ. ಕಾನೂನು ತಿಳಿದು ಅವಕಾಶ ಇದೆ. ಸರಿ ಅಂತ ಕಂಡು ಬಂದಲ್ಲಿ ರಿಜಿಸ್ಟ್ರಾರ್ಗೆ ಅದು ಮನವರಿಕೆ ಆದಲ್ಲಿ ಮಾತ್ರ ತಿದ್ದುಪಡಿಗೆ ಅವಕಾಶ ಇರುತ್ತೆ. ಇದು ಬೇಕಂತ ತಪ್ಪು ಮಾಡಿ ಇಲ್ಲ ಇನ್ಯಾರ್ಗೋ ಹೆಸರಿಗೆ ತಪ್ಪಾಗಿ ಸೇರಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅನಿವಾರ್ಯವಾಗಿ ತಪ್ಪಾಗಿದ್ದನ್ನ ಸರಿಪಡಿಸೋದಕ್ಕೆ ಕೂಡ ಅವಕಾಶ ಇರುತ್ತೆ. ಗ್ರಾಮಾಂತರ ಪ್ರದೇಶದವ್ರು ಯಾರನ್ನ ಭೇಟಿ ಆಗ್ಬೇಕು ತಿದ್ದುಪಡಿಗೆ ಆಗ್ಲಿ ಅಥವಾ ಜನನ? ಇದು ಗ್ರಾಮಾಂತರ ಪ್ರದೇಶ ವಿತ್ತಿನೇ 1 ಇಯರ್ ಜನನ ಅಥವಾ ಮರಣ ಘಟಿಸಿದ 1 ವರ್ಷದೊಳಗಾಗಿ ಅವರು ಅಲ್ಲಿಯ ವಿಲೇಜ್ ಅಕೌಂಟೆಂಟ್ ಏನಿದಾರಲ್ಲ ಗ್ರಾಮ ಲೆಕ್ಕಿಗರು ಅವ್ರನ್ನ ನೀವು ಭೇಟಿಯಾದ್ರೆ ಅವ್ರ ತಿದ್ದುಪಡಿಗೆ ಅವಕಾಶ ಇರುತ್ತೆ ವಿತ್ತಿನೇ 1 ಇಯರ್. ಯಾಕಂದ್ರೆ ಮೂಲ ದಾಖಲೆ 1 ವರ್ಷದ ತನಕ ಅವ್ರ ಹತ್ರನೇ ಇರೋದ್ರಿಂದ
ಅವರಲ್ಲೇ ನೀವು ಸಂಬಂಧಿಸಬೇಕು. ಅದಕ್ಕೆ ಮೇಲ್ಪಟ್ಟಾದ್ರೆ ಕಲರ್ ದಂಡಾಧಿಕಾರಿಗಳನ್ನ ನೀವು ಅರ್ಜಿ ಕೊಡಬೇಕಾಗುತ್ತೆ. ಶಿರಾ ನಗರದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಸಿಆರ್ಪಿಎಫ್ ಯೋಧರ ಮೇಲೆ ನಡೆದ ಉಗ್ರಗಾಮಿಗಳ ದಾಳಿಯನ್ನು ಖಂಡಿಸಿ ರಸ್ತೆಯಲ್ಲಿ ಜಾಥಾ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ನಾಗರಿಕ ಸ್ನೇಹಿತರೆ ಹಾಗೂ ಹಿರಿಯರೇ, ಇಲ್ಲಿ ನಾವು ನೆರೆದಿರ್ತಕ್ಕಂಥದ್ದು ಗೊತ್ತಿದೆ. ನಮ್ಮ ಪಕ್ಕದ ರಾಷ್ಟ್ರ ಪ್ರತಿ ದಿವಸ ಪ್ರತಿ ಕ್ಷಣದಲ್ಲೂ ನಾವು ಉದ್ಧಾರ ಆಗ್ತಕ್ಕಂಥದ್ದನ್ನು ಸಹಿಸದೇ ಕ್ಷಣ ಕ್ಷಣಕ್ಕೂ ಉಗ್ರವಾದ ಅಂತಕ್ಕಂಥ ಒಂದು ರಾಜಕೀಯವನ್ನು ಮಾಡಿಕೊಂಡು ನಮ್ಮ ಸೈನಿಕರನ್ನು ವಾಮಮಾರ್ಗವಾಗಿ ಪ್ರಚೋದನೆ ಮಾಡ್ತಾ ಇದೆ, ವಾಮ ಮಾರ್ಗವಾಗಿ ನಮ್ಮ ಸೈನಿಕರ ಮೇಲೆ ಕಲ್ಲೆಸಿತಾ ಇದೆ. ಆದರೂ ಸಮೇತ ಇಡೀ ಪ್ರಪಂಚಕ್ಕೆ ಶಾಂತಿ ಮತ್ತು ಅಹಿಂಸೆ ಅಂತಕ್ಕಂಥ ಒಂದು ಏಕೈಕ ರಾಷ್ಟ್ರ ಅಂತ ಯಾವುದಾದ್ರೂ ಇದ್ರೆ ಅದನ್ನು ನಮ್ಮ ಭಾರತ ದೇಶ ಅಂತ ತೋರಿಸ್ಕೊಡ್ತಾ ಇದ್ರು ಸಮೇತ. ಅದು ನಿಮ್ಮ ಶಾಂತಿ ನಿಮ್ಮ ಹತ್ರ ಇಟ್ಕೊಳ್ಳಿ, ನಿಮ್ಮ ಅಹಿಂಸೆ ನಿಮ್ಮ ಹತ್ರ ಇಟ್ಕೊಳ್ಳಿ, ನಾವು ಹುಟ್ಟಿರದೆ ಪ್ರಚೋದನೆ ಮಾಡೋಕ್ಕೆ, ನಾವು ಹುಟ್ಟಿರದೆ ಬೇರೆಯವ್ರನ್ನ ಕೊಂದೋದಕ್ಕೆ, ನಾವು ಹುಟ್ಟಿರೋದೇ ಖ್ಯಾತೆ ಮಾಡಕ್ಕೆ ಅಂತೇಳ್ಬಿಟ್ಟು ತನ್ನಷ್ಟಕ್ಕೆ ತಾನೇ ಪ್ರಮಾಣ ಮಾಡಿಕೊಂಡು ನಾಗರಿಕರಿಗೆ ಒಳ್ಳೆ ಸೌಲಭ್ಯಗಳನ್ನು ಕೊಡದ ನಮ್ಮ ರಾಷ್ಟ್ರಕ್ಕೆ ಬಂದು ಪ್ರಚೋದನೆ ಮಾಡಿ ನಮ್ಮ ರಾಷ್ಟ್ರದ ಸೈನಿಕರನ್ನ ವಾಮ ಮಾರ್ಗದಲ್ಲಿ ಕುಂತಕ್ಕಂಥ ಪಾಪಿ ಪಾಕಿಸ್ತಾನಕ್ಕೆ ಇನ್ನು ಯಾವತ್ತು ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಆದರೆ ಇದು ಕೊನೆಕ್ಷಣ ಇರಬಹುದು. ನಾವು ನೀವೆಲ್ಲ ಸೇರಿ ನಮ್ಮ ಪ್ರಧಾನಿಯವರಿಗೆ ಒಂದು ಸಂದೇಶವನ್ನು ಕಳ್ಸಣೆ. ಪ್ರಧಾನಿಯವರೇ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನೀವು ನಮ್ಮ ಸೈನಿಕರ ಜೊತೆಗಿರ್ರಿ. ನಾವು ಕ್ಷಣ ಕ್ಷಣದಲ್ಲೂ ಸಮೇತ ನೀವು ಯಾವ ಕೆಲಸ ಕೊಟ್ಟರು ನಾವು ರೆಡಿ ಇದ್ದೀವಿ ಬರೋದಕ್ಕೆ. ನಮಗೆ ಯೋಗ್ಯತವಾದ ಯಾವ ಕೆಲಸನಾದರೂ ಕೊಡಿ, ನಮ್ಮ ದೇಶದ ಭದ್ರತೆಗೋಸ್ಕರ ಪುನಃ ನಾವು ವಾಪಸ್ ಬರಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ನಿಮ್ಮೆಲ್ಲರ ಮುಖಾಂತರ ಪ್ರಧಾನಿಯವರಿಗೆ ಸಂದೇಶವನ್ನು ಕಳಿಸೋಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ. ಸದ್ಯ ತಾಯಂದಿರೇ, ದೇಶಭಕ್ತ ಬಂಧುಗಳೇ, ಶಿರಾ ನಗರದ ಮತ್ತು ಶಿರಾ ತಾಲೂಕಿನ ಸಮಸ್ತ ದೇಶಭಕ್ತ ಬಂಧುಗಳೇ, ಈ ದಿನ ನಾವು ಮೊನ್ನೆ ಈ ನಮ್ಮ ಆರ್ಮಿ ಮೇಲೆ ಒಂದು ಆರ್ ಡಿ ಎಸ್ ಬಾಂಬಿಂದ ಸ್ಫೋಟ ಮಾಡಿ 49 ಜನ ನಮ್ಮ ಸೈನಿಕರು
ಒಟ್ಟು 2800 ಜನ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇದ್ರು. ಅವ್ರ ಗುರಿ ನಮ್ಮ 2800 ಜನ ಸೈನಿಕರನ್ನು ಒಟ್ಟಿಗೆ ಕೊಲ್ಲಬೇಕು ಅಂತಿತ್ತು. ನಾವೆಲ್ಲ ಇಲ್ಲಿಂದ ಹೋಗಿ ದೇಶ ಸೇವೆ ಮಾಡೋಕ್ಕಾಗಲ್ಲ, ಅವರು ನಮ್ಮ ದೇಶ ರಕ್ಷಣೆ ಮಾಡ್ಕೊಂಡು ದೇಶ ಸೇವೆ ಮಾಡ್ತಾ ಇರೋದ್ರಿಂದ, ನಮ್ಮ ಗಡಿ ರಕ್ಷಣೆ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವೆಲ್ಲ ನೆಮ್ಮದಿ ಆಗಿದ್ದೀವಿ, ನಮ್ಮ ಒಂದು ಅನ್ನ ತಿಂತಾ ಇದ್ದೀವಿ, ನೀರು ಕುಡಿತಾ ಇದ್ದೀವಿ, ಆರಾಮಾಗಿ ಓಡಾಡ್ಕೊಳ್ತಾ ಇದ್ದೀವಿ ಅಂದರೆ ಆ ಸೈನಿಕರು. ಅಂಥ ಸೈನಿಕರನ್ನೇ ಕೊಂದು ನಮ್ಮ ಭಾರತ ಮಾತೆಯ ವೀರ ಪುತ್ರರವರು ಕೊಂದು ಇವತ್ತು ನಮ್ಮನ್ನೆಲ್ಲ ಕೆಣಕಿದ್ದಾರೆ. ನಾವು ಇಡೀ ದೇಶ ಅಲ್ಲಿರ್ತಕ್ಕಂಥ ಸೈನಿಕರಿಗೆ ಒಂದು ಶಕ್ತಿ ತುಂಬಕ್ಕೋಸ್ಕರ ಈ ರೀತಿಯಾಗಿ ನಮ್ಮ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ ಮತ್ತು ಶಿರಾ ನಗರ ಮತ್ತು ಇನ್ನು ಅವರ ಹಳ್ಳಿಲೂ ಮಾಡ್ಬೋದು. ಎಲ್ಲರೂ ಕೂಡ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನಾವು ಇಡೀ ಭಾರತೀಯ ಜನ ಸೈನಿಕರಿಗೆ ಶಕ್ತಿಯಾಗಿದ್ದೀವಿ ಅಂತ ಹೇಳಿ ಈ ರೀತಿಯಾಗಿ ನಾವೊಂದು ಕೆಲವು ಕಾರ್ಯಕ್ರಮಗಳನ್ನ ಹಾಕೊಂಡು ನಮ್ಮ ನಮ್ಮ ಬುದ್ಧಿಗೆ ತಿಳಿದಂಥ ಕಾರ್ಯಕ್ರಮಗಳನ್ನ ದೀಪ ಹಚ್ಚಿಡೋದು, ಅಲ್ಲೊಂದು ಸಭೆ ಮಾಡೋದು, ಈ ವಿಚಾರಗಳನ್ನ ಪ್ರತಿ ಊರಲ್ಲೂ ಪ್ರತಿ ಏರಿಯಾಗಳಲ್ಲೂ ಮಾಡಿ ಅವ್ರಿಗೊಂದು ಶಕ್ತಿ ತುಂಬನ. ಎಲ್ಲ ಸೈನಿಕರ ಜೊತೆ ನಾವಿದ್ದೀವಿ, ನೀವು ಹೆದರಬೇಡಿ, ಇಂಥ ಪಾಕಿಸ್ತಾನ ಅಲ್ಲ, ಎಷ್ಟೇ ರಾಷ್ಟ್ರಗಳು ಬರಲಿ ಅವುಗಳ ವಿರುದ್ಧ ನಾವು ಹೋರಾಡ್ತೀವಿ ಅಂತ ನಾವೆಲ್ಲ ಅವ್ರಿಗೆ ಒಂದು ಶಕ್ತಿ ತುಂಬೋಕ್ಕೋಸ್ಕರ ಮತ್ತು ಅವರಿಗೆ ಮನಸ್ಥೈರ್ಯ ಕೊಡೋಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಥರದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಮತ್ತು ಈ ವೀರ ಯೋಧರ ಮರಣ ಹೊಂದಿದ್ದವ್ರಿಗೆ ನಮ್ಮ ಕರ್ನಾಟಕದವರು ಇಬ್ಬರಿದ್ದಾರೆ, ಒಂದು ಬೆಳಗಾಂ ಜಿಲ್ಲೆಯವರು, ಒಬ್ಬರು ಮಂಡ್ಯ ಜಿಲ್ಲೆಯವರು, ಅವ್ರದ್ದು ಎರಡು ಅಕೌಂಟ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಾದರೆ ಅದಕ್ಕಾದರೂ ಕಳಿಸಿ, ಇಲ್ಲ ಮತ್ತೆ ಈಗ ತಾನೇ ವಿಶ್ವನಾಥ ಆರಾಧ್ಯ ಅವರು ಹೇಳಿದಂತೆ ಅಕ್ಷಯ್ ಕುಮಾರ್ ಮಾಡಿರುವಂಥ ಅಕೌಂಟ್ಗೆ ನಾವೆಲ್ಲ 1 ರೂಪಾಯಿ ಹಾಕೋಣ. ನಾವು ಯಾಕೆಂದರೆ ಹೋಗಿ ದೇಶ ಕಾಯೋಕ್ಕಾಗಲ್ಲ, ದುಡಿತಾ ಇರೋವಂಥ ನಾವುಗಳು ಮಾತ್ರ 1 ರೂಪಾಯಿ ನಮ್ದಾಗ ತೆಗೆದು ಆ ಅಕೌಂಟಿಗೆ ಹಾಕ್ಬಿಟ್ರೆ ಅದು ಆರ್ಮಿಗಳಿಗೆ ಸೇರ್ಕೊಳ್ಳುತ್ತೆ. ನಾವು ಅವ್ರಿಗೆ ಕೊಡ್ತಾ ಇರೋವಂಥ ಒಂದು ಸಣ್ಣ ಶಕ್ತಿ ಅಂದ್ಕೊಳ್ಳೋಣ, ನಾವು ಒಂದು ಸಣ್ಣ ಶಕ್ತಿ ಒಂದು ದೇಣಿಗೆ ಈ ರೀತಿಯಾಗಿ ಮಾಡಿ ನಮ್ಮ ಸೈನ್ಯಕ್ಕೆ ನಾವು ಬಲ ತುಂಬಾನ ಅಂತೇಳಿ ನಿಮ್ಮಲ್ಲೆಲ್ಲ ಕೇಳ್ಕೊಂತ ನನ್ನ 2 ಮಾತು ನಮಗಿಸ್ತೀನಿ. ನಮ್ಮದು ಭಾರತ ದೇಶ, ನಮ್ಮ ಭಾರತ ದೇಶ ಶಾಂತಿ ಸೌಹಾರ್ದತೆಗೆ ಅಂತಾನೆ ಹೆಸರಾಗಿದೆ. ಬೇರೆ ಯಾವುದೇ ದೇಶಗಳನ್ನ ದಾಳಿ ಇಟ್ಟರು ನಮ್ಮ ಭಾರತ ದೇಶ ಸುಮ್ಮನೆ ಇರ್ತಾ ಇದ್ರು, ನೋಡೋಣ ನೋಡೋಣ ಅಂತ. ಆದ್ರೆ ಬೆನ್ನಿಂದ ಚೂರಿ ಹಾಕಿ, ಬೆನ್ನಿಂದೆ ಬಂದ್ಬಿಟ್ಟು ಚೂರಿ ಹಾಕಿ ಈ ತರ ಹಿಂದಿಂದ ಬಂದು ನಮ್ಮನ್ನ ದಾಳಿ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಈ ತರ ಮಾಡಿದಾಗ 49 ಜನ ಒಂದೇ ಸತಿ ಅವರು ದೇಶಕ್ಕೋಸ್ಕರ ಪ್ರಾಣವನ್ನ ತ್ಯಾಗ ಮಾಡಿದ್ರು, ಅದು ಹಿಂದಿಂದ ಬಂದು ಮಾಡಿರೋದು. ಆಜಾದ್ ಕಿ ಭಗತ್ ಸಿಂಗ್ ಕಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಕಿ ಮದನ್ ಲಾಲ್ ದಿಂಗ್ರಾ ಕಿ ಚಾಪೇಕರ್ ಸಹೋದರರಿಗೆ ಚಾಪೇಕರ್ ಸಹೋದರಿಗೆ ಅಂಬೇಡ್ಕರ್ ಅವರಿಗೆ ಆತ್ಮೀಯ ಸಜ್ಜನ ಸಮಾಜದ ಎಲ್ಲ ದೇಶಭಕ್ತ ಬಂಧು ಮಿತ್ರರೇ, ಏನು ಮೊನ್ನೆ ನಡೆದಂತಹ ಭಯೋತ್ಪಾದನಾ ದಾಳಿಯನ್ನ ಶಿರಾ ನಗರದ ಜನಗಳು ತೀವ್ರವಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿನ ಜನರು ಕೂಡ ಒಂದು ಮೆಸೇಜ್ ಅನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತೇವೆ ಪಾಪಿ ಪಾಕಿಸ್ತಾನಕ್ಕೆ. ಅಲ್ಲಿನ ಪ್ರಧಾನಮಂತ್ರಿ ಏನು ಇಮ್ರಾನ್ ಖಾನ್ ಇದ್ದಾನೆ, ಅವನು ಕೇವಲ ಬೌಲಿಂಗ್ ಮಾಡೋದು ಗೊತ್ತು, ಅದ್ರಿಗೆ 10ರಷ್ಟು ಬ್ಯಾಟಿಂಗ್ ಮಾಡೋ ಕೆಪಾಸಿಟಿ ಕೂಡ ಭಾರತಕ್ಕಿದೆ. ಕೇವಲ ಕ್ರಿಕೆಟಿಂದ ಸಮಾಜನ ಬದಲಾವಣೆ ಮಾಡ್ತೀನಿ ಅನ್ನೋದು ಸುಳ್ಳು. ಇಡೀ ಜಗತ್ತಿಗೆ ನಾವು ಯುದ್ಧವನ್ನು ಕಲಿಸ್ಕೊಟ್ಟಂಥವ್ರು, ಇಡೀ ಜಗತ್ತಿಗೆ ಗೆರಿಲ್ಲಾ ವಿದ್ಯೆಯನ್ನು ಕಲಿಸ್ಕೊಟ್ಟಂಥವ್ರು ನಾವು. ಸುಮಾರು 500 ಯುದ್ಧಗಳನ್ನು ಗೆದ್ದಂತಹ ಹೆಸರುವಾಸಿಯಾಗಿರ್ತಕ್ಕಂಥ ಈ ದೇಶದಲ್ಲಿ ಹುಟ್ಟಿದಂಥ ಶಿವಾಜಿ ಕೂಡ ಈ ದೇಶದಲ್ಲಿ ಅತಿ ಹೆಚ್ಚು ಯುದ್ಧ ಮಾಡಿರ್ತಕ್ಕಂಥ ವ್ಯಕ್ತಿ. ಸುಮಾರು 200 ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ರು, ಆದರೆ ಈ ರಾಷ್ಟ್ರನ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ಇಂಗ್ಲಿಷ್ನವರು 800 ವರ್ಷಗಳ ಕಾಲ ಈ ದೇಶವನ್ನು ಆಳ್ಲಿಕ್ಕೆ ಬಂದರು, ಅವ್ರಿಗೂ ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದ್ರೆ ಅದು ಭಾರತ, ಅದು ಹಿಂದೂಸ್ತಾನ. ನಮ್ಮ ಸಾಮಾನ್ಯ ಒಬ್ಬ ಮಹಿಳೆ ಒನಕೆ ಓಬವನಿಗೆ ಇಡೀ ಸಾಮ್ರಾಜ್ಯನ ನಾಶ ಮಾಡೋ ಶಕ್ತಿ ಅವಳಿಗಿತ್ತು. ಅಂತ ವಂಶ ಅಂತ ಹೇಳಿದ್ರೆ ಅದು ಭಾರತೀಯ ವಂಶ. ಭಾರತೀಯರು ವಿಶ್ವಕ್ಕೆ ಗುರುಗಳು. ಈ ದೇಶವನ್ನ ಯುದ್ಧದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಆಂತರಿಕವಾಗಿ ಭಯೋತ್ಪಾದನೆ ಮುಖಾಂತರ ಭಯವನ್ನು ಭೀತಪಡಿಸಿ ಈ ದೇಶವನ್ನು ವಶೀಕರಣ ಮಾಡಲಿಕ್ಕೋಸ್ಕರ ಜಿಹಾದಿ ಅನ್ನುವ ಹೆಸರಿನಲ್ಲಿ ಬರ್ತಾ ಇದ್ದಾರೆ. ಬಂಧುಗಳೇ, ನಿಮ್ಮ ತಪ್ಪು ಕಲ್ಪನೆ ಇರಬಹುದು. ಜಿಹಾದಿ ಮೀನ್ಸ್ ಜಿಹಾದಿ ಅನ್ನೋದೇನಂತ ಹೇಳಿದ್ರೆ ಆ ಉಗ್ರಗಾಮಿ ಏನು ಆತ್ಮಾಹುತಿ ಮಾಡಿದಾನೆ, ನನಗೆ ಜಿಹಾದಿ ಆಗಿದೆ, ನಾನು ಸ್ವರ್ಗದಲ್ಲಿ ನನಗೆ ಒಂದು ರಿಸರ್ವ್ ಆಗಿದೆ ಜಾಗ. ಅಂದ್ರೆ ಈ ದೇಶವನ್ನ ಸಂಪೂರ್ಣವಾಗಿ ಒಂದು ವಿಕೃತ ಮಾನಸಿಕತೆ ಇರತಕ್ಕಂಥ ಜಿಹಾದಿಗಳ ಮಾತು ಈ ದೇಶದಲ್ಲಿ ಅನ್ಯ ಧರ್ಮದವರು ಕೊಂದ್ರೆ ನನಗೊಂದು ಆ ರಿಸರ್ವೇಷನ್
ಒಂದು ಸ್ವರ್ಗದಲ್ಲಿ ಜಾಗ ಸಿಗುತ್ತೆ ಅನ್ನೋ ಒಂದು ಮಾನಸಿಕತೆ ಇಟ್ಕೊಂಡು ಇವತ್ತು ಈ ಕೃತ್ಯನ ನಡೆಸ್ತಾ ಇದಾರೆ. ಆದ್ರೆ ನಾವು ಅದಕ್ಕೆ ಹೆದರ್ಕೊಳ್ಳೋ ಪ್ರಶ್ನೆನೇ ಇಲ್ಲ, ಹೆದರ್ಕೊಳ್ಳತಕ್ಕಂತ ಪ್ರಶ್ನೆನೇ ಇಲ್ಲ. ಭಾರತ ಬರ್ಮಾ ಅಂತ ಈಗೇನು ಹೇಳ್ತೀರ, ಅದು ಬಾಂಗ್ಲಾದೇಶದಿಂದ ಕನ್ಯಾಕುಮಾರಿವರೆಗೂ ಅಖಂಡ ಭಾರತವನ್ನ ಭಾರತ ಅಂತೀವಿ. ಆದ್ರೆ ದುರಂತ ನಮ್ಮ ರಾಜಕಾರಣಿಗಳು ಅಧಿಕಾರದ ಆಸೆಗೋಸ್ಕರ ಆ ಪಾಪಿ ಪಾಕಿಸ್ತಾನ ಗೆರೆ ಹಾಕಿ ಸಪರೇಟ್ ಮಾಡ್ತು, ಅದನ್ನ ನಾವು ಸಹಿಸ್ಕೊಳ್ತಾ ಇದ್ದೀವಿ. ಬಾಂಗ್ಲಾವನ್ನ ನಾವಾಗಿ ನಾವು ಬಿಟ್ಕೊಡ್ಲು ಸಹಿಸ್ಕೊಳ್ತಾ ಇದ್ದೀವಿ. ಇದನ್ನ ಎಲ್ಲಿ ತನಕ ಸಾಧ್ಯ ಆಗುತ್ತೆ ಅಲ್ಲಿಗೆ ತಾಳ್ಮೆ ಇರುತ್ತೆ, ಆದ್ರೆ ಇವತ್ತು ತಾಳ್ಮೆ ಮಿತಿ ಮೀರಿದೆ. ಮನವಿ ಸ್ವೀಕರಿಸುವ ಮುನ್ನ ತಹಶೀಲ್ದಾರ್ ನಹೀದಾ ಜಂಜಮ್ ಅವರು ತಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಸಲ್ಲಿಸುವುದರ ಮೂಲಕ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೋರಿದರು. ಮನವಿ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು ಉಗ್ರಗಾಮಿಗಳ ಹೇಯ ಕೃತ್ಯವನ್ನು ಖಂಡಿಸಿದರು. ಭಾರತ್ ಮಾತಾ ಕೀ ಜೈ. ಇದಕ್ಕಿನ್ನ ದುರ್ಘಟನೆ ನಮಗೆ ನಮ್ಮ ದೇಶದಲ್ಲಿ ಇನ್ಯಾವುದೂ ಇಲ್ಲ. ಇದಕ್ಕಿನ್ನ ದುಃಖವಾದ ವಿಷಯ ನಮ್ಗೆ ಇನ್ಯಾವುದೂ ಇಲ್ಲ. ನಮ್ಮ ಯೋಧರು, ನಮ್ಮ ಸೈನಿಕರು ತಮ್ಮ ಮನೆ ಮಠ ಊರೆಲ್ಲ ಬಿಟ್ಟು ನಮ್ಮ ಗಡಿ ಕಾಯಕ್ಕೆ ನಮಗೋಸ್ಕರ ಹೋಗ್ತಾರೆ. ಅವರು ನಮಗೋಸ್ಕರ ತಮ್ಮ ಪ್ರಾಣನೇ ಮುಡುಪಾಗಿಟ್ಟಿದ್ದಾರೆ. ಇದೇನು ನಮ್ಮ ದೇಶಕ್ಕೆ ಏನಾಗಿದೆ, ಈ ದುರ್ಘಟನೆ ಆಗಿದೆ, ತಿನ್ನಲಾರ್ದಷ್ಟು ನಷ್ಟ ಆಗಿದೆ ನಮಗೆ. ಅದಕ್ಕೋಸ್ಕರ ಈ ದುರ್ಘಟನೆಗೆ ಕಾರಣ ಆಗಿರೋ ಆ ಪಾಕಿಸ್ತಾನ ನಾವು ಖಂಡಿಸಿ ಇವತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸೋಣ. ಯಾರ್ಯಾರು ಯೋಧರು ಇದಾಗಿದ್ದಾರೆ ಅವ್ರಿಗೆಲ್ಲ ಹುತಾತ್ಮರಾಗಿದ್ದಾರೆ ಅವ್ರಿಗೆಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಂಡು, ಯಾರ್ಯಾರು ಗಾಯ ಆಗಿದ್ದಾರೆ ಗಾಯಾಳು ಅವ್ರಿಗೆ ಬೇಗ ಚೇತರಿಸ್ಕೊಳ್ಳಿ, ಅವ್ರ ಗುಣಮುಖರಾಗಲಿ ಅಂತ ದೇವರ ಹತ್ರ ಬೇಡ್ಕೊಂಡು ಶ್ರದ್ಧಾಂಜಲಿ ಅರ್ಪಿಸೋಣ. ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮಂಜುನಾಥ್, ಬಿಜೆಪಿ ಮುಖಂಡರಾದ ವಿಜಯರಾಜ್, ಲತಾ ಕೃಷ್ಣ, ಪದ್ಮಾ, ಶಿವಕುಮಾರ್, ರಘುನಂದನ್, ಶ್ರೀನಿವಾಸ್, ದತ್ತಣ್ಣ, ರಾಗಣ್ಣ, ಸಂಗಮ ಮಾತಾಜಿ ಮುಂತಾದವರು ಉಪಸ್ಥಿತರಿದ್ದರು. ಚಿತ್ರನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿ ಬಳಗದವರಿಂದ ಶಿರಾದ ಮಾಧವ ವಿದ್ಯಾಮಂದಿರದ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು. 16/2/2019 ಶಿರಾದ ಮಾಧವ ವಿದ್ಯಾಮಂದಿರದಲ್ಲಿ ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಬಳಗ ಹಾಗೂ ಭವಾನಿ ನಗರದ ಡಿಬೋಸ್ ಅಭಿಮಾನಿಗಳ ಬಳಗದ ವತಿಯಿಂದ ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಮಾಧವ ವಿದ್ಯಾಮಂದಿರದ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಸಂದರ್ಭದಲ್ಲಿ ನಗರಾಧ್ಯಕ್ಷರಾದ ದರ್ಶನ್, ಉಪಾಧ್ಯಕ್ಷರಾದ ಈಶ್ವರ್, ಕಾರ್ಯದರ್ಶಿಗಳಾದ ನರಸಿಂಹ, ಮಾಧವ ವಿದ್ಯಾಮಂದಿರದ ಅಧ್ಯಕ್ಷರಾದ ಸೋಮಶೇಖರ್, ಮುಖ್ಯ ಶಿಕ್ಷಕರಾದ ಚೇತನ್ ಮಾತಾಜಿ, ಸಂಗ ಮಾತಾಜಿ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಮಹದೇವಪ್ಪ, ಸಹಶಿಕ್ಷಕರಾದ ಕವಿತಾ, ಗಿರಿಜಾ, ಭಾಗ್ಯ, ನಿತ್ಯ, ಪುಷ್ಪ, ಚಂದ್ರಕಾಂತ್, ರಾಧಾ, ಮಂಜುನಾಥ್, ರಂಗನಾಥ್ ಮುಂತಾದವರು ಉಪಸ್ಥಿತರಿದ್ದರು. ದರ್ಶನ್ ಅಭಿಮಾನ ಬಳಗದವರು ಬಡ ಮಕ್ಕಳಿಗೆ ಮತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಚರಣೆಯನ್ನು ಹೇಗೆ ಮಾಡಬಾರ್ದು ಮಾಡಬೇಕು ಎಂಬುದನ್ನು ಅವರ ಮಾರ್ಗದರ್ಶನದ ಮೇಲೆ ಮೊನ್ನೆ ಆತ್ಮಾಹುತಿ ಬಾಂಬ್ ಸ್ಫೋಟಗೊಂಡು ಸುಮಾರು 44ಕ್ಕಿಂತ ಹೆಚ್ಚು ಯೋಧರು ಹುತಾತ್ಮರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿಯನ್ನು ನಾವು ಈಗಾಗಲೇ ಸಲ್ಲಿಸಿದ್ದೀವಿ. ಹುಟ್ಟುಹಬ್ಬ ದರ್ಶನದವ್ರದ್ದು ಅದಾದ್ಮೇಲೆ ಬಂದಿರೋದ್ರಿಂದ ದರ್ಶನ್ ಅವರು ತುಂಬ ಸರಳತೆಯಿಂದ ಬಡ ಮಕ್ಕಳಿಗೆ ಏನಾದರೂ ಕೊಡುವುದ್ರ ಮೂಲಕ, ಸ್ವೀಟ್ ಹಂಚೋದ್ರ ಮೂಲಕ ನೀವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ. ಯಾವುದೇ ಕಾರಣಕ್ಕೆ ಗ್ರ್ಯಾಂಡಾಗಿ ಅಥವಾ ನೀವು ಪಟಾಕಿ ಹೊಡೆದು ಇನ್ಯಾವುದೋ ಮಾಡಬೇಡಿ ಎಂಬ ಹೇಳಿ ಅವರ ಮಾರ್ಗದರ್ಶನದ ಮೇಲೆ ನಮ್ಮ ಶಿರಾನಗರದ ಭವಾನಿ ನಗರದ ಈಗಿದ್ರಲ್ಲಿ ನಮಗೆ ಹೆಮ್ಮೆ ಅಂದರೆ ನಮ್ಮ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಈ ಬಳಗದಲ್ಲಿ, ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಮ್ಮ ಶಾಲೆಯನ್ನು ಗುರುತಿಸಿ ನಮ್ಮ ಮಕ್ಕಳಿಗೆಲ್ಲ ಪ್ಲೇವುಡ್ಡು, ಪುಸ್ತಕ ಮತ್ತು ದರ್ಶನ್ ಅಭಿಮಾನಿ ಬಳಗದ ಸಂಘದವರು ಒಂದು ಒಳ್ಳೆ ಉತ್ತಮವಾದಂಥ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹುಟ್ಟುಹಬ್ಬದಲ್ಲಿ ಈ ಥರನೂ ಆಚರಿಸ್ಬೋದು ಅಂತ ಮಾದರಿಯಾಗಿ ತೋರಿಸ್ತಾ ಇದ್ದಾರೆ. ತಾವೆಲ್ಲರೂ ನೀವು ಕೂಡ
ಮುಂದೆ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಬೇಕು ಅಲ್ವರ. ಪ್ರತಿಯೊಬ್ಬರೂ ಅವರ ಶ್ರಮದ ಜೊತೆಗೆ ಒಂದು ಉತ್ಸಾಹ ಅಂತ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ತುಂಬ ಸಂತೋಷ ಆಗುತ್ತೆ. ಮಕ್ಕಳಿಗೆ ಪುಸ್ತಕ ಪ್ರತಿಯೊಂದನ್ನು ಕೊಡೋದ್ರ ಮೂಲಕ ಅವರು ಆಚರಿಸಿರೋದು ಅರ್ಥಪೂರ್ಣವಾಗಿದೆ ಅಂತ ಹೇಳಿ ಹೇಳಿಕ್ ಬಯಸ್ತೀನಿ. ದರ್ಶನ ಮಹಿಮೆ ಬಳಗದವರು ಇವತ್ತು ಅವರ ಸರಳತೆಯನ್ನು ನೋಡಿ ಅವರ ಹುಟ್ಟುಹಬ್ಬವನ್ನು ಬಹಳ ನಿಷ್ಠೆಯಿಂದ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಮಾತಾಡಿದವರು ಹೇಳಿದಂಗೆ ಯೋಧರು 38-44 ಜನ ಹುತಾತ್ಮರಾದ ಕಾರಣ ಇವತ್ತು ಆಕ್ಚುಲಿ ಆ ಡಿ ಬಾಸ್ ಅವರು ಎಲ್ಲ ಶಿರಾ ತಾಲೂಕು ಅಂತಲ್ಲ ಇಡೀ ಕರ್ನಾಟಕದಲ್ಲೇ ಅವರ ಸರಳತೆಯನ್ನು ಇದು ಮಾಡಿಕೊಂಡು ಅವ್ರ ಹುಟ್ಟುಹಬ್ಬವನ್ನು ಆಚರಿಸ್ಕೊತಿದ್ದಾರೆ. ಮುಂದಿನ ದಿನಗಳಲ್ಲೂ ಅವರು ಸಹ ಇದೇ ಥರ ದುಂದು ವೆಚ್ಚ ಅವ್ರು ಹೇಳ್ದಂಗೆ ಪಟಾಕಿ ಹಾಲು ಹೂನರ ಅವೆಲ್ಲ ಏನೂ ಬೇಡ ಅಂತೇಳಿ ಅವ್ರ ಸರಳತೆಯನ್ನು ಈ ಹುತಾತ್ಮರಿಗೆ ಅರ್ಪಿಸ್ತಾ ಇದ್ದಾರೆ. ಅಂತ ಡಿ ಬಾಸ್ ಅವರು ಯಾವಾಗಲೂ 100 ಕಾಲ ಚಿರುಕಾಲ ಸುಖವಾಗಿ ಬಾಳಲಿ ಅಂತ ನಮ್ಮ ಭವನಿಗಾರದ ಎಲ್ಲ ಗ್ರಾಮಸ್ಥರಿಂದ ಕೇಳ. ಅವರ ಹುಟ್ಟುಹಬ್ಬದ ಪ್ರಯುಕ್ತ 42ನೇ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಅವರಿಗೆ ನಮ್ಮ ಶಾಲೆ ಪರವಾಗಿ ಹಾಗೆ ನಾವೆಲ್ಲ ಮಕ್ಕಳು ಸೇರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ. ಹೇಳಬೇಕು ದರ್ಶನ್ ಅವರಿಗೆ ದರ್ಶನ್ ಸರ್ ಅವರಿಗೆ ಶಿರಾಬಳದಿಂದ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರು 100 ಕಾಲ ಸುಖವಾಗಿ ಬಾಳಿ. ಪ್ರತಿ ವರ್ಷ ಇದೇ ತರ ಮಾಡ್ತೀರಾ? ಪ್ರತಿ ವರ್ಷ ಸ್ಕೂಲ್ಗೆ ಇಲ್ಲ ಸಮಾಜಕ್ಕೆ ಹೆಲ್ಪ್ ಆಗೋ ರೀತಿ ದರ್ಶನ ಹಬ್ಬ ಹುಟ್ಟುಹಬ್ಬ ಆಚರಿಸ್ತೀರಾ? ಸಮಾಜಕ್ಕೆ ಹೆಲ್ಪ್ ಆಗೋ ರೀತಿ ಮಾಡ್ತೀರಾ? ಓಕೆ. ಶಿರಾನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಎಲ್ಲರೂ 1 ನಿಮಿಷಗಳ ಕಾಲ ಮೌನವನ್ನು ನಮ್ಮ ದೇಶದ ಯೋಧರಿಗೆ ಸಲ್ಲಿಸಬೇಕು. ಓಕೆ ಸ್ಟಾರ್ಟ್. ಎಪ್ಪತ್ತು ಬಸ್ನಲ್ಲಿ ಯಾಕೆ ಒಂದೇ ಹೆಸರು ಕಲಿಸಿದ್ರಿ ನೀವು? ರೋಡ್ ಅಬ್ಸರ್ವೇಷನ್ ಪೋಸ್ಟ್ ಇರ್ಲಿಲ್ವಾ? ಇಂಟೆಲಿಜೆನ್ಸ್ ಇರ್ಲಿಲ್ವಾ? ಎಲ್ಲ ಇತ್ತು. ಆದ್ರೆ ನಮ್ಮನೆಯಲ್ಲೇ ಇಬ್ರು 3 ಸೇರ್ಕೊಂಡು ಬೇರೆ ರಾಷ್ಟ್ರಕ್ಕೆ ಸಪೋರ್ಟ್ ಕೊಡ್ತಾರ ಮೊದಲು ಯಾರಿಗೆ ಗೊತ್ತಿರ್ತತ್ರಿ? ಗೊತ್ತಿರುತ್ತಾ? ನಮ್ಮ ಮನೆ ವಿಚಾರನೆ ಎಲ್ಲ ತಗೊಂಡ್ರೆ ಹೇಳ್ತಕ್ಕಂಥದ್ದು ಪಕ್ಕದಲ್ಲಿ ಬಗಲಿಗೆ ದುಷ್ಮನ್ ಯಾರಿಗಾದ್ರೂ ಗೊತ್ತಿರುತ್ತಾ? ಆದ್ರೂ ನಾವು ಅವ್ರ ಮೇಲೆ ಜಲವಲಗಳನ್ನು ಗಮನಿಸಿದ್ವಿ, ಆದ್ರೂ ಆಗ್ಲಿಲ್ಲ. ಅನ್ಯಾಯವಾಗಿ ನಮ್ಮ ಇವತ್ತು 49 ಇರ್ತಕ್ಕಂತ ಸೈನಿಕರನ್ನ ಬಲಿ ತೆಗೆದುಕೊಂಡು 70 ಬಸ್ಗಳಾಗಿ 60 ಬಸ್ಗಳಲ್ಲಿ ಹೋಗೋದಕ್ಕೆ ನಮ್ಮ ಸೇನೆ ಒಂದು ನಿಯಮ ಇರುತ್ತೆ ಸರ್. ಎಲ್ಲಾ ರಾಜ್ಯದಿಂದ ಎಲ್ಲಾ ಮೂಲಗಳಿಂದ ಬಂದಿರ್ತಕ್ಕಂಥ ಸೈನ್ಯ ನಗರದಿಂದ ಬಂದಿರ್ತಕ್ಕಂಥ ಸೈನಿಕರನ್ನ ಒಂದು ಜಾಗಕ್ಕೆ ಸೇರಿಸ್ತೀವಿ, ಅವ್ರನ್ನ ಸೇಫ್ಟಿಯಾಗಿ ಕಳಿಸ್ಬೇಕಾದ್ರೆ ಈ ರೀತಿ ನಾವು ಫಸ್ಟ್ ನಾವು ಒಂದು ಆರೋಪಿ ಅಂತ ಮಾಡ್ತೀವಿ. ರೋಡ್ ಅಬ್ಸರ್ವೇಷನ್ ಪೋಸ್ಟ್ ಅಂತ ಆ ರೋಡ್ ಅಬ್ಸರ್ವೇಷನ್ ಪೋಸ್ಟ್ ಕ್ಲಿಯರ್ ಆದ ತಕ್ಷಣ ನಾವು ಫಸ್ಟ್ ಕಮಾಂಡಿಂಗ್
ಕಳಿಸ್ತೀವಿ, ಫ್ರಂಟ್ ಲೈನ್ ಕಳಿಸ್ತೀವಿ, ಅದರಿಂದ ಬಾಡಿಗಾರ್ಡ್ ಕಳಿಸ್ತೀವಿ, ಅಲ್ಲಿಂದ ಒಂದೊಂದೇ ಬಸ್ಗಳನ್ನ ಸಾಮಾನು ಸರಗಣಿಗಳನ್ನ ಮೂವ್ ಮಾಡ್ತಾ ಇರ್ತೀವಿ ಸರ್. ಹಾಗಾಗಿ 70 ಬಸ್ಗಳು ಒಂದೇ ಸರಿ ಹೋಗಬೇಕಾಗುತ್ತೆ ಸರ್. ಖಂಡಿತ ನೀವಿಲ್ಲಿ ಕೂತಿದ್ದೀರಾ, ನಿಮ್ಗೇನು ಗೊತ್ತಾಗೋದಿಲ್ಲ. ಸಮಾಜದಲ್ಲಿ ನಾವು ಹೊರಗಡೆ ಕೂತಾಗ ಯಾಕಾದ್ರೂ ನಿವೃತ್ತಿ ಬಂದ್ವಿ ಅನ್ನಿಸ್ಬಿಡ್ತದೆ, ಆ ಪ್ರಶ್ನೆಗಳು ವಿಚಿತ್ರವಾಗಿ ಕೇಳ್ತಾ ಇರ್ತಾರೆ ಸರ್. ಉಗ್ರವಾದಿಗಳು ಹೆಂಗ್ ಬಂದ್ರು ಒಳಗಡೆ ಅಂತ ಕೇಳ್ತಾರೆ. ಇದಕ್ಕೆ ಏನಾದ್ರೂ ಉತ್ತರ ಇದೆಯಾ ಸರ್? ದಟ್ಟವಾದ 2000 ಅಡಿ ಕಡಿಮೆ ಅವ್ರಿಗೆ ಗೊತ್ತಿದೆ, ಹೇಗೆ ಕಡಿಮೆಯಲ್ಲಿ ನುಸುಳಿ ಬರ್ಬೇಕಂತ. ಅಲ್ಲಿ ಫೆನ್ಸಿಂಗ್ ಲೈನ್ ಮಾಡಕ್ ಅವಕಾಶ ಇಲ್ಲ ಸರ್, ಅಲ್ಲಿ ನುಸುಳಿ ಬರ್ತಾರೆ. ಎಂತ ಪಾಪಿ ಪಾಕಿಸ್ತಾನ ಅಂತಂದ್ರೆ, ಪಾಕಿಸ್ತಾನದ ನಾಗರಿಕರು ಯಾರೂ ಸಮೇತ ಅವ್ರಿಗೆ ಸಪೋರ್ಟ್ ಕೊಡಲ್ಲ. ಪಕ್ಕದ ಅಫ್ಘಾನಿಸ್ತಾನನೋ ಸೂಡಾನೋ ಅಲ್ಲಿ ಆಹಾರ ಇರಲಿಲ್ಲ. ಒಬ್ಬ ಬಾಣಂತಿಗೆ, ಒಂದು ಮಗು ಇರ್ತಕ್ಕಂಥ ಒಬ್ಬ ಬಾಣಂತಿಗೆ ಒಂದೇ ಒಂದು ಕೆಜಿ ಗೋಧಿಯನ್ನು ಕೊಡ್ತಕ್ಕಂಥ ರಾಷ್ಟ್ರ ಸುಡಾನ್. ಅಲ್ಲಿ ಆಹಾರದ ಕೊರತೆ, ನೀರಿನ ಕೊರತೆ. ಅಂತ ಜಾಗಕ್ಕೆ ಹೋಗ್ಬಿಟ್ಟು ನಿಮ್ಮ ಹುಡುಗನ ನನಗೆ ಕಳಿಸು, ನಿನಗೆ 500 ರೂಪಾಯಿ ನಾನು ಪ್ರತಿ ತಿಂಗಳು ಕಳಿಸ್ಕೊಡ್ತೀನಿ, ಇವನೇನಾದ್ರೂ ಭಾರತ ದೇಶದ ಯೋಧರ ಜೊತೆಗೆ ಹೋರಾಡಿಸತ್ರಿ, 2 ಲಕ್ಷ ಕೊಡ್ತೀನಿ ಅಂತಂದು. ಊಟನೇ ಇಲ್ಲ, ಉದ್ಯೋಗ ಇಲ್ಲ, ಅಮ್ಮನಿಗೆ ಅಟ್ಲೀಸ್ಟ್ ಇರೋ ತಮ್ಮನಿಗೆ ಚಿಕ್ಕ 1 ತಿಂಗಳು 2 ತಿಂಗಳು ಮಗುಗೆ ಹಾಲು ಕುಡಿಸೋದಕ್ಕೆ ಆಹಾರ ಆಗಲಿ ಅಂತ ಹೇಳ್ಬಿಟ್ಟು ಅವನು ಹುಡುಗ ಏನ್ ಮಾಡ್ತಾನೆ ಅವಾಗ? ನಾನು ಶತ್ರು ಸಿದ್ಧ ಇಲ್ಲ, ಹಿಂದಿನಲ್ಲಿ ಹೇಳ್ತೀನಿ, ಏಕ್ ಗರ್ಭಾವತಿ ಮಹಿಳೆ ಆಗೋ ಮಾರ್ದಿಯತು ಆಪ್ಕು ಜನ್ನತ್ ಮೇಲೆಗ ಅಂತ ಹೇಳಿ. ಅಂದ್ರೆ ನೀನು ಒಂದೇ ಒಬ್ಬ ಗರ್ಭಾವತಿ ಮಹಿಳೆಯನ್ನು ಏನಾದ್ರೂ ನೀನು ಹಿಂದೂ ಮಹಿಳೆಯನ್ನು ಸಹಿಸಿದ್ರೆ ನಿನಗೆ ಮೇಲೆ ಸ್ವರ್ಗ ಸಿಗುತ್ತೆ, ಅಲ್ಲಿ ನಿನಗೆ 70 ಜನ ಹುಡುಗಿಯರು ಸಿಗ್ತಾರೆ ಅಂತ ಪ್ರಚೋದನೆ ಮಾಡ್ತಾರೆ. ಏನ್ ಮಾಡ್ತಾನ ಅವಾಗ? ಇಲ್ಲಿ 1 ಕೆಜಿ ಗೋಧಿ ತಗೊಂಡು ಅಮ್ಮ ಊಟ ಮಾಡ್ತಾಳ, ನನಗೆ ಕೊಡ್ತಾಳ, ಮಗು ಹಾಲುಣಿಸ್ತಾಳ, ಅದ್ರ ಬದಲು ನಾನು ಇವತ್ತೇ ಹೋಗ್ಬಿಡನೆ, ಇವತ್ತೇ ಭಾರತ ದೇಶಕ್ಕೆ ನುಸುಳ್ಬಿಡನೆ, ಈ 500 ರೂಪಾಯಿ ಅಮ್ಮನಿಗೆ ಕೊಟ್ಬಿಡನೆ, ಸತ್ತರೆ 2 ಲಕ್ಷ ಬರುತ್ತೆ ಅಮ್ಮನಿಗೆ, 2 ಲಕ್ಷ ನಾನು ಸತ್ತರೆ ಸ್ವರ್ಗಕ್ಕೆ ಹೋಗ್ತೀನಿ, ಅಲ್ಲಿ 70 ಜನ ಅಪ್ಸರ ಜೊತೆಗೆ ಆರಾಮಾಗಿರ್ತೀನಿ ಅಂತ ಹೇಳ್ಬಿಟ್ಟು ಅವನು ಬರ್ತಾನೆ ಮುಗ್ಧ. ಈ ರೀತಿ 100 ವಿಚಾರಗಳಿದ್ದಾವೆ ಸರ್. ಇನ್ನೊಂದ್ಸರಿ ಅವಕಾಶ ಕೊಟ್ಟು ಮಾಡಿಕೊಟ್ರೆ ನೀವೆಲ್ಲರೂ ಬಂದು ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಆಗಿರೋದಕ್ಕೆ ನಾವು ನೀವೆಲ್ಲ ಸೇರಿ ಹುತಾತ್ಮ ಯೋಧರಿಗೆ ಅವ್ರ ಕುಟುಂಬಕ್ಕೆ ಶಕ್ತಿಯನ್ನು ಬರೆಸಲಿ ದೇವರು. ಇನ್ನು ಮಿಕ್ಕ ಅಲ್ಲಿ ಯೋಧರು ಏನಿದ್ದಾರೆ, ಯೋಧರೇ ನಿಮ್ಮ ಜೊತೆಗೆ ನಾವಿದ್ದೀವಿ, ನೀವು ಹೋರಾಡಿ, ನಮ್ಮ ಕೂಗೆ ನಿಮ್ಮ ಬಲ ಅಂತೇಳಿ ಈ 2 ಮಾತುಗಳನ್ನು ಮುಗಿಸಕ್ಕೆ ಇಷ್ಟಪಡ್ತೀನಿ. ಶಿರಾದಲ್ಲಿ ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಅಭಿಮಾನಿಗಳ ವೇದಿಕೆಯಿಂದ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು.
ನಮ್ಮ ಭಾರತ ದೇಶದ ಮೇಲೆ ಸತತವಾಗಿ ಅಂದರೆ ಪದೇ ಪದೇ ಪಕ್ಕದ ಪಾಕಿಸ್ತಾನದ ರಾಷ್ಟ್ರದಿಂದ ನಮ್ಮ ಭಾರತ ದೇಶದ ಜಾತ್ಯತೀತ ರಾಷ್ಟ್ರವಾದ ಭಾರತ ದೇಶದ ಮೇಲೆ ಸತತವಾಗಿ 6 ತಿಂಗಳಿಗೊಮ್ಮೆ 9 ತಿಂಗಳಿಗೊಮ್ಮೆ ಕುತಂತ್ರಿ ಬುದ್ಧಿಯಿಂದ ನಮ್ಮ ಭಾರತದ ಮೇಲೆ ಸತತವಾಗಿ ದಾಳಿ ನಡೆಸುತ್ತಾ ಬಂದಿದ್ದು ಈಗ ಅಂದರೆ ನಿನ್ನೆ 42 ಹುತಾತ್ಮರಾಗಿದ್ದಾರೆ ನಮ್ಮ ಭಾರತೀಯ 45 ನಮ್ಮ ಭಾರತೀಯ ಭಾರತೀಯ ಭಾರತ ದೇಶವನ್ನು ಹಗಲಿರಲು ಕಾಯುತ್ತ ನಮ್ಮ ಭಾರತ ದೇಶದ ಸೈನಿಕರು 42 ಮಂದಿ ಹುತಾತ್ಮರಿದ್ದು ಅವರಿಗೆ ನಾವು ನಮ್ಮ ಶಿರಾನಗರದ ಹಳೆ ಸರ್ಕಾರಿ ಆಸ್ಪತ್ರೆಯ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ನಮ್ಮ ನಗರದ ನಗರಸಭೆಯ ಎಲ್ಲ ಕೌನ್ಸಿಲ್ಗಳು ಸಹ ಇಲ್ಲಿ ನಾವು ಶ್ರದ್ಧಾಂಜಲಿ ನಾವು ಹುತಾತ್ಮ ದಿವಸವನ್ನು ನಾವು ಆಚರಿಸಿದ್ದು ಅದಕ್ಕೋಸ್ಕರ ಸತತವಾಗಿ ನಮ್ಮ ಜಾತ್ಯತೀತ ರಾಷ್ಟ್ರದ ಪರವಾಗಿ ಸತತವಾಗಿ ಪಾಕಿಸ್ತಾನಕ್ಕೆ ನಾವು ಧಿಕ್ಕರನ್ನು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಯಾಕಪ್ಪ ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ, ಇಲ್ಲಿ ಎಲ್ಲ ಜಾತಿಯ ಎಲ್ಲ ಸಮುದಾಯವರು ನಾವು ಏಕತೆಯಿಂದ ಬದುಕ್ತಾ ಇದ್ದೀವಿ. ಪಕ್ಕದ ರಾಷ್ಟ್ರವಾದ ಪಾಕಿಸ್ತಾನದಿಂದ ಸತತವಾಗಿ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ. ಆದ್ದರಿಂದ ನಾವು ಈ ದಾಳಿಯನ್ನು ಖಂಡನೆ ಮಾಡುತ್ತಾ ನಾವು ಪಾಕಿಸ್ತಾನಕ್ಕೆ ಧಿಕ್ಕಾರವನ್ನು ನಾವು ನಮ್ಮ ಉಸಿರು ಸಹ ದೇಶಕ್ಕಾಗಿ ದೇಶಕ್ಕೋಸ್ಕರ ನಾವು ಬದುಕಿದ್ರೆ ಜನ ಅದಕ್ಕೋಸ್ಕರ ನಾವು ಪಾಕಿಸ್ತಾನಕ್ಕೆ ಧಿಕ್ಕಾರವನ್ನು ಕೂಗುತ್ತಾ ಈ ಸಂದರ್ಭದಲ್ಲಿ ನಮ್ಮ ನಮ್ಮ 14 ಫೆಬ್ರವರಿ ನಮ್ಮ ದೇಶಕ್ಕೆ ಹಾಗೂ ನಮಗೆ ಒಂದು ಕರಾಳ ದಿವಸ. ಯಾಕಂದರೆ ನಿನ್ನೆ ಪುಲ್ವಾಮಾದಲ್ಲಿ 40 ಯೋಧರು ಪಾಕಿಸ್ತಾನ ಪ್ರೇರಿತ ಜೈಷ್ ಎ ಮೊಹಮ್ಮದ್ ಅವರು ಒಂದು ಸಂಚನ್ನು ರೂಪಿಸಿ ಇಡೀ ನಮ್ಮ ದೇಶವೇ ಒಂದು ದಾಳಿಯನ್ನು ನಡೆಸಿ ನಮ್ಮ ಯೋಧರನ್ನು ಸಂಚನ್ನು ರೂಪಿಸಿ ಕಗ್ಗಲನ್ನು ಮಾಡಿದ್ದಾರೆ. ನಾವು ದೇವರಲ್ಲಿ ಒಂದೇ ಪ್ರಾರ್ಥನೆ, ಒಂದೇ ಭಾರತೀಯವರು, ನಾವೆಲ್ಲ ಒಂದೇ, ಮುಸ್ಲಿಂ ಸಿಖ್ ಇಸಾಯಿ ಹಿಂದೂ ಎಲ್ಲ ಒಂದೇ, ಇಲ್ಲಿ ಏನು ಭೇದ ಭಾವನೆ ಇಲ್ಲ. ನಾವು ಕೊನೆ ಉಸಿರಿವರೆಗೂ ನಾವು ನಮ್ಮ ದೇಶಕ್ಕೆ ಕಾಪಾಡೋದಕ್ಕೆ ನಮ್ಮ ಕೊನೆ ಉಸಿರಿವರೆಗೂ ಓಡಾಡ್ತೀವಿ. ಇಂಥ ತಿರುಗಾ ಘಟನೆ ಆದ್ರೆ ಅವರಿಗೆ ಕರೆಕ್ಟ್ ಆಗಿ ನಾವು ಅವ್ರ ಭಾಷೆಯಲ್ಲೇ ಅವರಿಗೆ ನಾವು ಪಾಠ ಕಲಿಸ್ತೀವಿ. ನಾವು ಉಗ್ರರ ದಾಳಿಯನ್ನು ಖಂಡಿಸಿ ದೇಶವನ್ನು ಉಳಿಸಿ ಪಾಕಿಸ್ತಾನ್ಗೆ ಉಗ್ರರಿಗೆ ಪಾಕಿಸ್ತಾನ್ಗೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.